ಬಿ ಲೆಕ್ಕಾಚಾರ ತಪ್ಪಾಯಿತು ಒಂದಿನ ಸರ್ಕಾರ ಉಳಿಸಿದ ಸಿದ್ದರಾಮಯ್ಯನವ್ರಿಗೆ ಕ್ರೆಡಿಟ್ ಹೋಗಲೇಬೇಕು ಬಹುಮತ ಕಳ್ಕೊಂಡಿರುವ ಕರ್ನಾಟಕ ಸರ್ಕಾರ ಗುರುವಾರನೇ ಪತನವಾಗಲಿದೆ ಮುಖ್ಯಮಂತ್ರಿ ಎಚ್ ಡಿ ಅವರು ಗುರುವಾರನೇ ರಾಜೀನಾಮೆ ಕೊಡಲಿದ್ದಾರೆ ಒಂದು ಬಿಜೆಪಿ ಲೆಕ್ಕಾಚಾರ ತಪ್ಪಾಯಿತು ಮಾಜಿ ಸಿಎಂ ಸಿದ್ದರಾಮಯ್ಯ ತಂತ್ರ ಬಿಜೆಪಿ ನಾಯಕರ ನಿರೀಕ್ಷೆ ಸುಳ್ಳು ಮಾಡಿದೆ ಗದ್ದಲ ಗಲಾಟೆ ಆರೋಪ ಪ್ರತ್ಯಾರೋಪ ಕೂಗಾಟ ಆಕ್ರೋಶಕ್ಕೆ ಕರ್ನಾಟಕ ವಿಧಾನಸಭೆ ಗುರುವಾರ ಸಾಕ್ಷಿಯಾಯಿತು ವಿಶ್ವಾಸ ಮತಯಾಚನೆ ಚರ್ಚೆಯನ್ನ ಡೆಪ್ಯೂಟಿ ಸ್ಪೀಕರ್ ಜೆ ಕೆ ಕೃಷ್ಣಾರೆಡ್ಡಿ ಶುಕ್ರವಾರಕ್ಕೆ ಮುಂದೂಡಿದ್ರು ಇದನ್ನ ಖಂಡಿಸಿ ಬಿಜೆಪಿ ನಾಯಕರು ಸದನದಲ್ಲೇ ಅಹೋರಾತ್ರಿ ಧರಣಿ ನಡೆಸುತ್ತಿದ್ದಾರೆ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿಯವರು ಗುರುವಾರ ಬೆಳಗ್ಗೆ ವಿಶ್ವಾಸಮತ ನಿರ್ಣಯ ಮಂಡನೆ ಮಾಡಿ ಭಾಷಣ ಶುರು ಮಾಡಿದ್ರು ಕೆಲವು ಹೊತ್ತಿನ ಬಳಿಕ ಭಾಷಣ ಶುರು ಮಾಡಿದ ಸಿದ್ದರಾಮಯ್ಯ ಬಿಜೆಪಿಯ ಎಲ್ಲಾ ಲೆಕ್ಕಾಚಾರವನ್ನ ಉಲ್ಟಾ ಮಾಡಿದ್ರು ಗುರುವಾರನೇ ವಿಶ್ವಾಸಮತ ಪ್ರಕ್ರಿಯೆಯನ್ನ ಪೂರ್ಣಗೊಳಿಸಬೇಕು ಅಂತ ಪಟ್ ಹಿಡಿದಿದ್ದ ಬಿಜೆಪಿಗೆ ಸಿದ್ದರಾಮಯ್ಯ ತಂತ್ರ ಅರ್ಥವಾಗಲೇ ಇಲ್ಲ ಇದರಿಂದಾಗಿ ಸದನ ಶುಕ್ರವಾರಕ್ಕೆ ಮುಂದೂಡಲಾಯಿತು ಕಾಂಗ್ರೆಸ್ ಜೆಡಿಎಸ್ ಸಮ್ಮಿಶ್ರ ಸರ್ಕಾರ ಒಂದು ದಿನದ ಮಟ್ಟಿಗೆ ಉಳಿಯಿತು ಅಷ್ಟಕ್ಕೂ ಸಿದ್ದರಾಮಯ್ಯ ಮಾಡಿದ್ದಾದ್ರೂ ಏನು ವಿಶ್ವಾಸಮತದ ಮೇಲೆ ಭಾಷಣ ಶುರು ಮಾಡಿದ ಸಿದ್ದರಾಮಯ್ಯ ಶಾಸಕಾಂಗ ಪಕ್ಷದ ನಾಯಕನಾಗಿ ನಮ್ಮ ಸದಸ್ಯರಿಗೆ ವಿಪ್ ನೀಡುವ ನನ್ನ ಅಧಿಕಾರದ ಬಗ್ಗೆ ಸುಪ್ರೀಂ ಕೋರ್ಟ್ ಮಧ್ಯಂತರ ಆದೇಶದಲ್ಲಿ ಗೊಂದಲ ಇದೆ ಇದು ಸ್ಪಷ್ಟವಾಗುವವರೆಗೆ ಮುಖ್ಯಮಂತ್ರಿಗಳು ವಿಶ್ವಾಸಮತ ಮಂಡನೆಯನ್ನ ಮುಂದೂಡಬೇಕು ಅಂತ ತಿಳಿಸಿದರು ಸಿದ್ದರಾಮಯ್ಯ ಎತ್ತಿದ ವಿಪ್ ಬಗ್ಗೆ ಸಚಿವ ಕೃಷ್ಣ ಬೈರೇಗೌಡ ಸೇರಿದಂತೆ ಹಲವಾರು ಕಾಂಗ್ರೆಸ್ ಸದಸ್ಯರು ಮಾತಾಡಿದರು ಇದರಿಂದಾಗಿ ಚರ್ಚೆ ವಿಶ್ವಾಸಮತದಿಂದ ಸುಪ್ರೀಂ ಕೋರ್ಟ್ ತೀರ್ಪು ಶಾಸಕರ ಅನರ್ಹತೆ ಬಗ್ಗೆ ಹೊರಳಿತು ಇದು ಪ್ರತಿಪಕ್ಷ ಬಿಜೆಪಿ ಸದಸ್ಯರ ಆಕ್ರೋಶಕ್ಕೆ ಕಾರಣವಾಯಿತು ಆದ್ರೆ ಈ ಬಗ್ಗೆ ವಿವರವಾದ ಚರ್ಚೆ ಕೂಡ ನಡೆಯಿತು ವಿಪ್ ಗೊಂದಲದ ಬಗ್ಗೆ ಕಾಂಗ್ರೆಸ್ನ ಶಾಸಕಾಂಗ ಪಕ್ಷದ ನಾಯಕ ಸಿದ್ದರಾಮಯ್ಯ ಎತ್ತಿದ ಪ್ರಶ್ನೆ ಬಗ್ಗೆ ಅಡ್ವೊಕೇಟ್ ಜನರಲ್ ಅವರ ಜೊತೆ ಸ್ಪೀಕರ್ ರಮೇಶ್ ಕುಮಾರ್ ಚರ್ಚೆ ನಡೆಸಿದ್ರು ಗೊಂದಲ ಬಗೆಹರಿಯೋ ತನಕ ವಿಶ್ವಾಸಮತ ಯಾಚನೆ ಮಾಡಬಹುದಾ ಇಲ್ವಾ ಅಂತ ವಿವರವಾದ ಚರ್ಚೆ ನಡೆಸಿದ್ರು ಪ್ರತಿಪಕ್ಷ ನಾಯಕ ಬಿ ಎಸ್ ಯಡಿಯೂರಪ್ಪ ಅವರು ಹನ್ನೆರಡು ಗಂಟೆವರೆಗೆ ಅವಕಾಶ ಮಾಡ್ಕೊಡಿ ಎಲ್ರಿಗೂ ಚರ್ಚೆಗೆ ಅವಕಾಶ ಕೊಡಿ ಇವತ್ತಿನ ಕಲಾಪ ಇವತ್ತೇ ಮುಗಿಸ್ಬೇಕು ನಾವು ಹನ್ನೆರಡು ಗಂಟೆವರೆಗೆ ಕಾಯೋಕೆ ಸಿದ್ಧರಿದ್ದೀವಿ ಇವತ್ತೇ ಮತ ಹಾಕಲು ಅವಕಾಶ ಕೊಡಿ ಅಂತ ಗುರುವಾರ ಯಡಿಯೂರಪ್ಪನವರು ಮನವಿ ಮಾಡ್ಕೊಂಡಿದ್ರು ಆದರೆ ಸದನದಲ್ಲಿ ಗಲಾಟೆ ಗದ್ದಲ ಕೋಲಾಹಲಕ್ಕೆ ಕಾರಣವಾಗಿದ್ದರಿಂದ ಕಲಾಪವನ್ನ ಇವತ್ತಿಗೆ ಅಂದ್ರೆ ಶುಕ್ರವಾರಕ್ಕೆ ಮುಂದೂಡಲಾಯ್ತು ಇವತ್ತು ಕುಮಾರಸ್ವಾಮಿಯವರ ಸರ್ಕಾರಕ್ಕೆ ಕೊನೆ ದಿನ ಅಂತ ಹೇಳ್ಬೋದು ವಿಶ್ವಾಸ ಮತಯಾಚನೆ ಮಾಡಿದ ನಂತರ ಗೊತ್ತಾಗತ್ತೆ ಸರ್ಕಾರ ಉಳಿಯತ್ತಾ ಉರುಳತ್ತಾ ಅಂತ